ನರಸಿಂಹಮೂರ್ತಿ ಅಣ್ಣವರು ಬಹಳ ಒಂದು ಅದ್ಭುತವಾದಂತಹ ಕೆಲಸ ಮಾಡಿದ್ದಾರೆ. ಕೆ ಎ ಫ್ಲೋ ಆರ್ ಓ ಕಂಪನಿಯ ವತಿಯಿಂದ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವರ ಮಕ್ಕಳಿಗಾಗಿ ಸರಿ ಸುಮಾರು 1,000 ರೂಪಾಯಿ ಬೆಲೆ ಬಾಳುವಂತ ವಾಟರ್ ಫಿಲ್ಟರ್ನ ಫ್ರೀಯಾಗಿ ಇಲ್ಲಿ ಬಂದು ಇನ್ಸ್ಟಾಲ್ ಕೂಡ ಅವರೇ ಮಾಡಿಸಿದ್ದಾರೆ. ತುಂಬಾ ಸಂತೋಷ ಆಗುತ್ತೆ. ನಿಮ್ಮ ಕಂಪನಿ ದೊಡ್ಡ ಮಟ್ಟದಲ್ಲಿ ಬೆಳೆಯುತ್ತೆ, ಇಡೀ ಕರ್ನಾಟಕ ರಾಜ್ಯಾದ್ಯಂತ ನಿಮ್ಗೆ ಒಳ್ಳೆ ಹೆಸರಾಗುತ್ತೆ ಸರ್. ನಿಜವಾಗ್ಲೂ ಪ್ರತಿ ತಿಂಗಳು ನನಗೆ ನೀರಿಗೆ 6-7,000 ರೂಪಾಯಿ, ವಾಟರ್ ಫಿಲ್ಟರ್ಗೆ ಅಂದ್ರೆ ಫಿಲ್ಟರ್ ನೀರು ತರೋದಕ್ಕೆ ನನಗೆ 6-7,000 ರೂಪಾಯಿ ಖರ್ಚಾಗ್ತಿತ್ತು ಅಣ್ಣ. ಇವತ್ತಿಲ್ಲಿ ಇರ್ತಕ್ಕಂಥ ಎಲ್ಲ ದೇವರ ಮಕ್ಕಳು ಆರೋಗ್ಯವಾಗಿರೋ ಇರ್ತಕ್ಕಂಥ ಒಂದು ನೀರಿನ ವ್ಯವಸ್ಥೆಯನ್ನ ಉಚಿತವಾಗಿ ನೀವು ಮಾಡಿಕೊಟ್ಟಿದ್ದೀರಾ. ನಿಮ್ಮ ಕುಟುಂಬಕ್ಕೆ ಭಗವಂತ ಆಯಸ್ಸು ಆರೋಗ್ಯ ಕೊಡಲಿ. ನಾನು ಈ ಆಶ್ರಮದ ಬಗ್ಗೆ ತುಂಬ ಕೇಳಿದ್ದೆ. ಇಲ್ಲಿ ವಾಸ್ತವವಾಗಿ ತುಂಬ ನೊಂದಂತರು ಮತ್ತು ಅಸಹಾಯಕರು, ವೃದ್ಧರು ಮತ್ತು ಅನಾಥರು ಎಲ್ಲರೂ ಇದ್ದಾರೆ. ಇದು ನಿಜವಾಗ್ಲೂ ತುಂಬ ಒಂದು ಪವಿತ್ರವಾದಂಥ ಕೆಲಸ. ಇಲ್ಲಿ ಈ ಸ್ಥಾನದಲ್ಲಿ, ಈ ದೇವಸ್ಥಾನದಲ್ಲಿ, ಇಲ್ಲಿ 330 ಕೋಟಿ ದೇವರುಗಳು ಇರುವಂಥ ಒಂದು ಸ್ಥಾನದಲ್ಲಿ ನಮಗೆ ಒಂದು ಸಣ್ಣ ಸೇವೆ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟಂತ ಜನಸ್ನೇಹಿ ಯೋಗೀಶ್ ಅವರಿಗೆ ಮತ್ತು ಅವರೆಲ್ಲ ಸಿಬ್ಬಂದಿ ವರ್ಗದವರಿಗೆ, ಇಲ್ಲಿ ಇರೋರಿಗೆ, ನಮ್ಮ ತಂದೆ ತಾಯಿಗಳಿಗೆ ಯಾರ್ಯಾರು ಇದ್ದಾರೆ, ಅಕ್ಕ ತಂಗಿ ಅಣ್ಣ ತಮ್ಮರಿಗೆ, ತಮ್ಮೆಲ್ಲರಿಗೂ ಸಹ ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ ಇದ್ದೀನಿ. ನಮ್ಮ ಸಂಸ್ಥೆ ಏನು ಕೆ ಫ್ಲೋ ಆರ್ ಓ ಅಂತ ಇದೆ, ಅದು ನಮ್ಮ ಮಗ ನಡೆಸ್ತಾ ಇದ್ದಾರೆ. ಅವರು ತುಂಬ ದೊಡ್ಡ ಮನಸ್ಸು ಮಾಡಿ ಎನ್ ರಾಜೇಶ್ ಅಂತ ಈ ಸಂಸ್ಥೆಗೆ ಇದನ್ನೆಲ್ಲ ಮಾಡಿ ಕೊಟ್ಟಿದ್ದಾರೆ. ಅವರಿಗೆಲ್ಲ ನಿಮ್ಮ ಒಂದು ಆಶೀರ್ವಾದ ಸದಾ ಇರಲಿ, ಕಂಪ್ನಿ ಬಗ್ಗೆ ಒಂದು ಆಶೀರ್ವಾದ ಇರಲಿ ಅಂತ ನಾನು ತಮ್ಮಲ್ಲಿ ಹೇಳ್ತೀನಿ. ಈ ಸಂಸ್ಥೆ 6 ವರ್ಷಗಳಿಂದ ನಡೀತಾ ಇದೆ. MLAಗಳಿದ್ದಾರೆ, MPಗಳಿದ್ದಾರೆ, ಸಾಕಷ್ಟು ದುಡ್ಡಿರೋಂಥ ದೊಡ್ಡ ವ್ಯಕ್ತಿಗಳಿದ್ದಾರೆ. ಇಲ್ಲಿರ್ತಕ್ಕಂಥ ದೇವರ ಮಕ್ಕಳು ಊಟಕ್ಕೆ ಆಗಿರ್ಬೋದು, ನೀರಿಗಾಗಿರ್ಬೋದು, ಯಾರು ಒಂದಿನ ಬಂದು ಯೋಗೇಶ್ ಅವರೇ ಇಲ್ಲಿರತಕ್ಕಂಥ ಕಷ್ಟ ಏನು, ನಿಮಗೇನು ಸವಲತ್ತುಗಳು ಬೇಕಾಗಿದೆ ಅಂತ ಒಬ್ರು ಬಂದು ಕೇಳಲಿಲ್ಲ. ಸಾಮಾನ್ಯದಲ್ಲಿ ಸಾಮಾನ್ಯ ನೀವು ಕೂಡ, ನನ್ನಂಗೆ ನೀವು ಕೂಡ. ಸೊ ಆದರೂ ಕೂಡ ಇಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಕಳು ಕಷ್ಟನ ಅರ್ಥ ಮಾಡಿಕೊಂಡು ಇಷ್ಟು ದೊಡ್ಡ ಉಡುಗೊರೆ ಕೊಟ್ಟಿದ್ದೀರಾ. ನಿಜವಾಗ್ಲೇ ಹೇಳ್ತಾ ಇದ್ದೀನಿ, ಭಗವಂತ ಶನೇಶ್ವರ ನಿಮ್ಮ ಕುಟುಂಬಕ್ಕೆ ಒಳ್ಳೇದು ಮಾಡ್ತಾನೆ.